ರಾಜಕಾರಣದಲ್ಲಿ ಮತ್ತೆ ಕೆಎಸ್ ಈಶ್ವರಪ್ಪ ಸಕ್ರಿಯರಾಗಿದ್ದಾರೆ ಸಿಎಂ ಬೊಮ್ಮಾಯಿ ಅವರನ್ನು ಕೆಎಸ್ ಈಶ್ವರಪ್ಪ ಭೇಟಿಯಾಗಿದ್ದರು ಬಳಿಕ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಗೂ ಕೂಡ ಈಶ್ವರಪ್ಪ ಭೇಟಿ ಕೊಟ್ಟಿದ್ದಾರೆ ಮುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದಿಂದ ಸಚಿವ ಸ್ಥಾನವನ್ನ ಈಶ್ವರಪ್ಪ ಕಳೆದುಕೊಂಡಿದ್ದರು ಸದ್ಯ ಪ್ರಕರಣದಲ್ಲಿ ಕೆಎಸ್ ಈಶ್ವರಪ್ಪಗೆ ಕ್ಲೀನ್ ಚಿಟ್ ಸಿಕ್ಕಿದೆ ಕ್ಲೀನ್ ಚಿಟ್ ಸಿಕ್ತಾ ಇದ್ದಂತೆ ಬಹಳ ಆಕ್ಟಿವ್ ಆಗಿದ್ದಾರೆ ಕೆಎಸ್ ಈಶ್ವರಪ್ಪ ರಾಜ್ಯ ರಾಜಕಾರಣದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ संघटना कार्यदर्शी राजेश कुंतूरन्न कूड़ा भेटी माडिदारे बीजेपी उपाध्यक्ष निर्मल कुमार सुराना कूड़ा भेटी माडिदारे भेटी वेळे संघटने सरकारदल्लि स्थानमानद कुरितागि चर्चेयन्न माडिदारे ईग एलेक्षन कैबिनेट एनु आगुत्तो अदरल्लि मत्तोम्मे सेर्पडे आगोदक्के केएस ईश्वरप्प इदीग मत्ते तेरेमरेयल्लि कसरत्तन्न शुरु माडिरो हागे काणिस्ता इदे यावाग संतोष पाटील आत्महत्ये प्रकरणदल्लि ಈಶ್ವರಪ್ಪನವರಿಗೆ ಕ್ಲೀನ್ ಚಿಟ್ ಸಿಕ್ತೋ ಮತ್ತೆ ಫುಲ್ ಆಕ್ಟಿವ್ ಆಗಿರೋ ಹಾಗೆ ಕಾಣಿಸ್ತಾ ಇದೆ ಬಸವರಾಜ್ ಬೊಮ್ಮಾಯಿ ಅವರನ್ನು ಭೇಟಿಯಾದರು ಹೀಗೆ ಸಾಲು ಸಾಲು ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ ಕೆಎಸ್ ಈಶ್ವರಪ್ಪ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣದಲ್ಲಿ ಕೆಎಸ್ ಈಶ್ವರಪ್ಪನವರಿಗೆ ಯಾವಾಗ ಕ್ಲೀನ್ ಚಿಟ್ ಸಿಕ್ತೋ ಫುಲ್ ಆಕ್ಟಿವ್ ಆದಾಗೆ ಕಾಣಿಸ್ತಾ ಇದೆ ಎಲೆಕ್ಷನ್ ಕ್ಯಾಬಿನೆಟ್ ನಲ್ಲಿ ಮತ್ತೆ ಸೇರ್ಕೊಳ್ಳೋಕೆ ತೆರೆಮರೆಯಲ್ಲಿ ಕಸರತ್ತನ್ನ ನಡೆಸ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ ಮಧುಸೂದನ್ ಸಹಜವಾಗಿಯೇ ಜನವಿ ನೇರವಾಗಿ ಎಲೆಕ್ಷನ್ ಕ್ಯಾಬಿನೆಟ್ ಸೇರ್ಪಡೆ ಆಗಬೇಕು ಅನ್ನೋ ಆನ್ಲೈನ್ ಅಜೆಂಡಾವನ್ನ ಕೆಎಸ್ ರೈತ ಬೆಳೆದ ಬೆಳೆಗೆ ರೈತನೇ ಬೆಲೆ ಕಟ್ಟಬೇಕು ರೈತ ರೈತೋದ್ಯಮಿ ಆಗಬೇಕು ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ನೀವು ರೈತೋದ್ಯಮಿ ಆಗಿ ಈಶ್ವರಪ್ಪನವರು ತಮ್ಮ ಮುಂದೆ ಇಟ್ಕೊಂಡಿರೋ ತರ ಕಾಣ್ತಾ ಇದೆ ಸಂತೋಷ್ ಪಾಟೀಲ್ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಂಡಂತ ಬೆನ್ನಲ್ಲೇ ಸಚಿವ ಸ್ಥಾನವನ್ನ ಕಳೆದುಕೊಂಡಂತ ಕೆಎಸ್ ಈಶ್ವರಪ್ಪನವರಿಗೆ ಎಸ್ಐಟಿ ತನಿಖಾ ತಂಡ ಯಾವಾಗ ಕ್ಲೀನ್ ಚಿಟ್ ನ ಸಲ್ಲಿಕೆ ಮಾಡಿದ್ಯೋ ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ ನೋಡಿ ನೆನ್ನೆ ಏಕಾಏಕಿ ಹೋದ್ರು ಸಿಎಂ ಬಸವರಾಜ ಬೊಮ್ಮಾಯಿ ಅವರನ್ನ ಭೇಟಿ ಮಾಡಿದ್ರು ಅಭಿನಂದನೆಯನ್ನ ಮಾಡಿದ್ರು ಅದಾದ ಬಳಿಕ ಸಿಎಂ ಬಸವರಾಜ ಬೊಮ್ಮಾಯಿ ದೆಹಲಿಗೆ ತೆರಳುತ್ತಾರೆ ಅನ್ನೋದು ಗೊತ್ತಾಗ್ತಿದ್ದಂಗೆ ತಮ್ಮ ಮನೆ ಕಡೆ ಕೆಎಸ್ ಈಶ್ವರಪ್ಪನವರು ಹೋದ್ರು ಬಟ್ ನೆನ್ನೆ ತಡರಾತ್ರಿ 8 ಗಂಟೆ 8:30ರ ಸುಮಾರಿಗೆ ರಾಜ್ಯ ಬಿಜೆಪಿ ಸಂಘಟನೆಯಲ್ಲಿ ಹೊಸದಾಗಿ ನೇಮಕ ಆಗಿರೋ ಅಂತ ಬಿಜೆಪಿಯ ಸಂಘಟನಾ ಕಾರ್ಯದರ್ಶಿ ರಾಜೇಶ್ ಕುಂತೂರ್ ಅವರನ್ನ ಭೇಟಿ ಮಾಡಿದ್ದಾರೆ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ನಿರ್ಮಲ್ ಕುಮಾರ್ ಸುರಾನಾ ಅವರನ್ನ ಕೂಡ ಬೆಂಗಳೂರಿನ ಮಲ್ಲೇಶ್ವರದಲ್ಲಿ ಇರುವಂತ ಬಿಜೆಪಿಯ ಪ್ರಧಾನ ಕಚೇರಿ ಜಗನ್ನಾಥ ಭವನದಲ್ಲಿ ಕೆಎಸ್ ಈಶ್ವರಪ್ಪನವರು ಭೇಟಿಯನ್ನು ಮಾಡಿ ಒಂದಷ್ಟು ಮಾತುಕತೆಯನ್ನು ನೇರವಾಗಿ ಮಾಡಿದ್ದಾರೆ ಇದರ ಮುಂದುವರೆದ ಭಾಗವಾಗಿ ನೆನ್ನೆ ಮೊನ್ನೆ ತನಕ ಸೈಲೆಂಟ್ ಆಗಿದ್ದ ಕೆಎಸ್ ಈಶ್ವರಪ್ಪನವರು ಯಾವಾಗ ತಮಗೆ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಸಿಕ್ತೋ ಒಂದು ಕಡೆ ಸರ್ಕಾರದ ಅಂಗವಾಗಿ ಇರೋ ಅಂತ ಒಂದಷ್ಟು ಸಚಿವರನ್ನ ಭೇಟಿ ಮಾಡೋ ಅಂಥದ್ದು ನೇರವಾಗಿ ಮುಖ್ಯಮಂತ್ರಿಯನ್ನು ಭೇಟಿ ಮಾಡೋ ಅಂಥದ್ದು ಇತ್ತ ಸಂಘಟನೆಯಲ್ಲಿ ಗುರುತಿಸ್ಕೊಂಡಿರೋ ಅಂತ ಒಂದಷ್ಟು ಪ್ರಮುಖರನ್ನ ಭೇಟಿ ಮಾಡಿ ಅಭಿನಂದನೆಯನ್ನು ಸಲ್ಲಿಸಿ ಮತ್ತೊಮ್ಮೆ ತಮಗೆ ಕ್ಯಾಬಿನೆಟ್ನಲ್ಲಿ ಸೂಕ್ತವಾದಂಥ ಸ್ಥಾನಮಾನ ದೊರಕಿಸ್ಕೊಡ್ಲಿಕ್ಕೆ ಒತ್ತಾಯವನ್ನು ಹಾಕ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ ಎಲ್ಲವೂ ಅಂದುಕೊಂಡಂತೆ ಆದರೆ ಹೈಕಮಾಂಡ್ ನಾಯಕರು ಕೂಡ ಹಸಿರು ನಿಶಾನೆಯನ್ನು ತೋರಿಸಬಹುದು ಕೆ ಎಸ್ ಈಶ್ವರಪ್ಪನವರ ಸಂಪುಟ ಸೇರ್ಪಡೆಗೆ ರಾಜ್ಯದಲ್ಲಿ ಹಾಲಿ ಖಾಲಿ ಇರುವಂಥ 5 ಸಚಿವ ಸ್ಥಾನನ ಭರ್ತಿ ಮಾಡಬೇಕು ಇಲ್ಲ ಅಂದರೆ ಎಲೆಕ್ಷನ್ ಕ್ಯಾಬಿನೆಟ್ ರಚನೆ ಮಾಡೋದ್ರ ಮೂಲಕ ಒಂದಷ್ಟು ಹಿರಿಯ ಸಚಿವರನ್ನ ಆಚೆ ಇಟ್ಟು ಹೊಸ ಮುಖದ ಶಾಸಕರನ್ನ ಸಚಿವರನ್ನಾಗಿ ಮಾಡ್ಕೊಳ್ಳೋ ಅಂಥ ಪ್ರಕ್ರಿಯೆಗೆ ಹೈಕಮಾಂಡ್ ನಾಯಕರು ಕೂಡ ಮುಂದಾಗಬೇಕಾಗುತ್ತೆ ಹೀಗಾಗಿ ಈಶ್ವರಪ್ಪನವರು ಮತ್ತೆ ಪ್ರಯತ್ನವನ್ನು ಆರಂಭಿಸಿದರೆ ರಾಜ್ಯ ರಾಜಕಾರಣದಲ್ಲಿ ಸದ್ಯಕ್ಕೆ ಫುಲ್ ಆಕ್ಟಿವ್ ಆಗಿರುವಂಥ ನಾಯಕರಲ್ಲಿ ಅಗ್ರಗಣ್ಯ ಸ್ಥಾನವನ್ನು ಕೆ ಎಸ್ ಈಶ್ವರಪ್ಪನವರು ಪಡ್ಕೊಂಡಿದ್ದಾರೆ ಜಾಹ್ನವಿ ಥ್ಯಾಂಕ್ ಯು ಮಧುಸೂದನ್ ಮಾಹಿತಿಗಾಗಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ